ಸ್ವಾಮಿಯವರೇ, ಇವತ್ತು ನೀವೆಲ್ಲ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಬರೇ ಜನಾರ್ದನ್ ರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಆರೂವರೆ ವರ್ಷ ಮುಖ್ಯಮಂತ್ರಿಯಾಗಿ ನಾನು ಇದ್ದೆ, ನಾನು ಈ ಕೆಲಸ ಈ ಜಿಲ್ಲೆಗೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ಳೋ ದಮ್ಮು ಧೈರ್ಯ ಇಲ್ದಿರುವಂತ ಒಬ್ಬ ನಾಚಿಕೆ ಗಿಡಿನ ಮುಖ್ಯಮಂತ್ರಿ ಅಂದ್ರೆ ಅದಿವತ್ತು ಸಿದ್ದರಾಮಯ್ಯನವರು. ಜನಾರ್ದನ್ ರೆಡ್ಡಿ ಅವ್ರು ಯಾಕೆ ಜೈಲಿಗೆ ಹೋದ್ರು, ನಾನು ಪಾದಯಾತ್ರೆ ಮಾಡಿದ್ದಕ್ಕಂತ ನೀವು ಹೇಳ್ತಾ ಇದ್ರಲ್ಲ, ನೀವು ಪಾಪದ ಕರ್ಮ ಮಾಡಿಕೊಂಡು ಯಾವ ತಪ್ಪು ಮಾಡದೇ ಇರುವಂತ ಜನಾರ್ದನ್ ರೆಡ್ಡಿ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡಿ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಆಸೆ ಪಟ್ಟು ಏನು ಪಾದಯಾತ್ರೆ ಮಾಡ್ಕೊಂಡು ಬಂದು ನನಗೆಲ್ಲ 14 ವರ್ಷ ತೊಂದರೆ ಕೊಟ್ಟಿದ್ರಲ್ಲ, ಆ ಪಾಪದ ಕೊಡ ತುಂಬಿ ಮುಡ ಹಗರಣದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ನಿನ್ನನ್ನು ಮೈಸೂರಿಂದ ಯಾವತ್ತು ಹೊರಗಾಗ್ತಾಳೋ, ಯಾವತ್ತು ನಿನ್ನ ಜೈಲಿಗೆ ಕಳಿಸ್ತಾಳೋ ಅನ್ನೋದನ್ನ ಇವತ್ತು 10-15 ದಿನಗಳಲ್ಲಿ ಇವತ್ತು ಜನರು ಕಾದು ನೋಡ್ತಾ ಇದ್ದಾರೆ. ಬಂದ್ಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಲೋಕಾಯುಕ್ತ ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ವಿಚಾರಣೆಯನ್ನು ಎದುರಿಸಿದ್ರಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನರು ತಲೆ ತಗ್ಗಿಸಿಕೊಳ್ಳುವಂತ ಮಾಡಿದ್ದಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವರು. ಇವತ್ತು ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿ, ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ನಿಮಗೇನು ಸಂಡೂರು ಸೀಟ್ ಹೋಗೋದ್ರಿಂದ ನಿಮ್ಮ ಅಧಿಕಾರ ಹೋಗಲ್ಲ, ಅಭಿವೃದ್ಧಿ ಮಾಡಿ ತೋರಿಸಿ ಅಂತಂದ್ರೆ ಬರೇ ಇವತ್ತು ಸಂತೋಷ್ ಲಾಡ್ ನಿಮ್ ಬಗಲಾಗಿಟ್ಕೊಂಡು ಆ ಪಾದಯಾತ್ರೆ ಖರ್ಚೆಲ್ಲ ಮಾಡಿದ್ದು ಸಂತೋಷ್ ಲಾಡ್, ಅಕ್ರಮ ಗಣಿಗಾರಿಕೆ ಮಾಡಿದ್ದು ಜನಾರ್ದನ್ ರೆಡ್ಡಿ ತಲೆ ಮೇಲೆ. ಇವತ್ತು ಸಂತೋಷ್ ಲಾಡ್ ಮೈನ್ಸ್ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಅಕ್ರಮ ಮಾಡಿದ ಸಂತೋಷ್ ಲಾಡು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇವತ್ತು ಅವರನ್ನ ಬಗಲಾಗಿ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಬಳ್ಳಾರಿ ಜಿಲ್ಲೆಗೆ ಬಂದು ನನ್ನ ಬಗ್ಗೆ ಇವತ್ತು ನೀವು ಮಾತಾಡ್ತಾ ಇದ್ದೀರಿ? ಬೆಳ್ಳಿಕೇರಿ ಅದರ ನಾಪತ್ತೆ ಪ್ರಕರಣ, ಬೆಳ್ಳಿಕೇರಿಯಿಂದ 100,000 ಟನ್ಗಳ ಮಾಲನ್ನ ವಿದೇಶಗಳಿಗೆ ರಫ್ತು ಮಾಡಿ 100,000 ಕೋಟಿ ಲೂಟಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ಇವತ್ತು ಜೈಲು ಶಿಕ್ಷೆಗೆ ಬಿದ್ದಿರುವಂತದ್ದು ಒಬ್ಬ ಕಾಂಗ್ರೆಸ್ ಶಾಸಕ ಬೆಳ್ಳಿಕೇರಿ ಕೇಸಲ್ಲಿ ಸತೀಶ್ ಸೈಲು ನಿಮ್ಮ ಶಾಸಕ.